ಅದು ಮೌಲಾನಾದ ಸ್ಕೂಲ್ ಶಾಲೆಗೆ ಸಂಬಂಧಪಟ್ಟ ಹಾಗೆ ಏನು ಪ್ರೋಟೋಕಾಲ್ ಮೇಂಟೈನ್ ಮಾಡಿಲ್ಲ ಅಂತೇಳಿ ಗಮನಕ್ಕೆ ತಂದಿಲ್ಲ, ಮಾನ್ಯ ಸಂಸದರ ಗಮನಕ್ಕೆ ತಂದಿಲ್ಲ ಅಂತೇಳಿ ಅವ್ರು ಬಂದು ಈ ಥರ ಪ್ರತಿಭಟನೆ ಮಾಡಿರ್ತಾರೆ. ಆದರೆ ನಾವು ನಿನ್ನೆ ಸಾಹೇಬ್ರ ಗಮನಕ್ಕೆ ಗನ್ಮ್ಯಾನ್ ಗಮನಕ್ಕೆ ನಾವು ತಂದಿರ್ತೀವಿ, ಆದರೆ ಅವರು ಸಾಹೇಬ್ರ ಗಮನಕ್ಕೆ ತಂದಿಲ್ಲ ಅಂತೇಳಿ ಹೇಳಿ ನನಗೆ ಬೆಳಿಗ್ಗೆ ಫೋನ್ ಮಾಡಿ ಹೇಳಿದ್ರು. ಆದರೂ ಕೂಡ ಮಧ್ಯಾಹ್ನ ನಾನು ಮಾಲೂರಲ್ಲಿ ಹೋಗಿ ಸಾಹೇಬ್ರನ್ನ ಮೀಟ್ ಮಾಡಿ, ಸರ್ ಅದು ಉದ್ದೇಶಪೂರ್ವಕ ಆಗಿರೋದಲ್ಲ, ಹತಾತರದಿಂದ ಆಗಿರೋವಂಥದ್ದು, ನಾವು ಸಾಹೇಬ್ರ ಗಮನಕ್ಕೆ ತಂದಿದ್ದೀವಿ ಆದರೆ ಗನ್ಮ್ಯಾನು ಮತ್ತು ಸಂದೀಪ್ ಅವರು ಪಿ ಅವರು ಗಮನಕ್ಕೆ ತಂದಿಲ್ಲ ಅನ್ನೋದನ್ನು ನನ್ನ ಗಮನಕ್ಕೆ ತಂದು ಅವ್ರ ಗಮನಕ್ಕೆ ಹೇಳಿದ್ವಿ. ಇಲ್ಲ ಸರ್, ನಾನು ಗಮನಕ್ಕೆ ತಂದಿದ್ದೀನಿ ಸರ್, ಕಾರ್ಡ್ ಮಾಡಿಕೊಂಡು ಅವ್ರಿಗೆ ಇನ್ವೈಟ್ ಮಾಡೋದಕ್ಕಿಂತಲೇ ಬೆಂಗಳೂರಿಗೆ ಹೋಗಿದ್ದೀವಿ ಕಾರ್ಡ್ ಕೊಡೋದಕ್ಕೆ, ಆದರೆ ಅವ್ರ ಮೀಟಿಂಗಲ್ಲಿದ್ದಾರೆ ಸಿಗಲ್ಲ ಅಂತ ಹೇಳಿದ್ರು. ಹಾಗಾಗಿ ಅವ್ರ ಇವ್ರಿಗೆ ಮುಖಾಂತರ ಮಾತಾಡಬೇಕು ನಾನು ಸಾಹೇಬರಿಗೆ ಅಂತೇಳಿ ಗನ್ಮ್ಯಾನ್ಗೆ ಫೋನ್ ಮಾಡಿ ಅಲ್ಲಿಂದ ಅವ್ರಿಗೆ ಮಾತಾಡಿದೆ. ಇಲ್ಲ, ಈಗ ತಿಳಿಸೋ ಅಷ್ಟರೊಳಗೆ ಇವರು ಪ್ರತಿಭಟನೆ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದು, ಅಂದರೆ ಕಾರ್ಯಕ್ರಮವನ್ನು ಅವ್ರಿಗೆ ಮಾಡಿರ್ತದ್ದು ಸಾಹೇಬ್ರಿಗೆ ಗೊತ್ತು. ಎಂ ಪಿ ಸಾಹೇಬರಿಗೆ ನಾನು ನಿನ್ನೆ ಹೇಳಿದ್ದೀನಿ ಅಂತ ಸಾಹೇಬ್ರಿಗೆ ಗೊತ್ತಿಲ್ಲ, ಅದು ಸಂಪೂರ್ಣ ಅದು ನಾನೇ ಇದು ಮಾಡಿರೋಂಥದ್ದು. ಅಂದರೆ ನಾನು ಕಾರ್ಡ್ ಮಾಡಿಸ್ಕೊಂಡು ಸಾಹೇಬ್ರನ್ನ ನೇರವಾಗಿ ಮೀಟ್ ಮಾಡೋಣ ಅನ್ನೋ ಕಾರಣಕ್ಕಾಗಿ ಇದು ಮಾಡಿಕೊಂಡು ನಾನು ಫೋನ್ ಮಾಡಿದೆ, ಅವ್ರು ನನಗೆ ಫೋನ್ ಸಿಗಲಿಲ್ಲ. ಹಾಗಾಗಿ ನಾನು ಕಾರ್ಡನ್ನು ಸಂದೀಪ್ ಸರ್ ಮುಖಾಂತರ ಇದು ಕಾರ್ಡ್ಗಳು ಕಳಿಸ್ ಸರ್. ಆ ಥರ ಏನಿಲ್ಲ, ಯಾವುದೂ ಏನೂ ಇಲ್ಲ, ಆ ಥರ ಯಾವುದೂ ಇಲ್ಲ ಸರ್, ಆ ಥರ ಆ ಉದ್ದೇಶ ಯಾವುದೂ ಇಲ್ಲ ಸರ್.